ಅಷ್ಟು ಸುಖ ಸುಮ್ಮನೆ ಬಿಜೆಪಿ ಬಂದಿಲ್ಲ, ಏನೋ ಲೆಕ್ಕಾಚಾರ ಇದೆ, ಧಾರವಾಡಕ್ಕೆ ನಿಲ್ತಾರ ಅಂತ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಮೊದಲೇ ಹಂತದಾಗೂ ಜೋಶಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ದು ಒಂದೇ ಒಂದು ನಮ್ಮದು ಮೂಲ ಪಾರ್ಟಿ ಇದು, ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ. ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿದ್ದು, ಆಯ್ನಲ್ಲಿ ಹೊರಗೆ ಹೋಗಿದ್ದಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾನು ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಇದು ಮೂಲ ಪಾರ್ಟಿ. ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ರು ಮತ್ತೊಂದಾಗಿದ್ರೆ ಬೇರೆ, ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಸೇರ್ಪಡೆ ಆಗಿದೆ. ಹೀಗಾಗಿ ಅವತ್ತು ನಾ ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ, ಅವರು ಏನು ಹೇಳಿಲ್ಲ, ಮುಂದೆ ನೋಡೋಣ ಏನಿಲ್ಲ, ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀನಿ ಅಷ್ಟೇ. ನೋಡಿ, ನಾನು ಯಾವುದೇ ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ, ವೈಯಕ್ತಿಕವಾದಂಥ ಇದ್ರ ಬಗ್ಗೆ, ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟೆಡ್ ಆಗಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೀನಿ. ನೋಡಿ, ಅದು ಎಲ್ಲಿ ಯಾವ ಫೋರಂದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ, ಕೆಲಸ ಬಂದಾಗ, ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಸಲ ಆಯ್ಕೆ ಆಗಬೇಕಾಗಿದೆ, ಅದಕ್ಕೇನು ಪ್ರಯತ್ನ ಮಾಡಬೇಕು, ನಮ್ದೇನು ಕಾಂಟ್ರಿಬ್ಯೂಷನ್ನು, ಅದೆಲ್ಲವನ್ನು ಒಬ್ಬ ಪಕ್ಷದ ಕಾರ್ಯಕರ್ತನ ನಾ ಮಾಡಲಿಕ್ಕೆ ತಯಾರಿ. ಈಗ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪತ್ತೆ, ಹಾಲಿ ಸಂಸದರು ತಪ್ಪತ್ತೆ, ಆದ್ರೆ ಇವ್ರ ಹೆಸರು ಮುನ್ನೆಲೆಗೈತೆ ಸರ್, ಹಿಂಗಾಗಿ ಎಲ್ಲೋ ಒಂದ್ ಕಡೆ ಧಾರವಾಡಕ್ಕೆ ಸಕ್ರೆ ಫೈನಲ್ ಅಂತ. ಅಲ್ಲ, ಅದಕ್ಕೆ ನಾನು ವೈಯಕ್ತಿಕವಾದಂತ ಅಭ್ಯರ್ಥಿಗಳ ಬಗ್ಗೆ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಓವರ್ಆಲ್ ಪಕ್ಷ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾ ಬದ್ರಿದ್ದೇವೆ. ಶತ್ರು ಸುಖ ಸುಮ್ಮನೆ ಬಿಜೆಪಿ ಬಂದಿಲ್ಲ, ಏನೋ ಲೆಕ್ಕಾಚಾರ ಇದೆ, ಧಾರವಾಡಕ್ಕೆ ನಿಲ್ತಾರ ಅಂತ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಮೊದಲೇ ಹಂತದಾಗೂ ಜೋಶಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಮ್ದು ಒಂದೇ ಒಂದು ನಮ್ಮದು ಮೂಲ ಪಾರ್ಟಿ ಇದು, ಜನಸಂಘದಿಂದ ಇಲ್ಲಿ ಬೆಳೆದವ್ರು ನಾವೆಲ್ಲ. ಒಂದು ಗೌರವ ಸಿಕ್ಕಿಲ್ಲ ಅಂಥೇಳಿ ಸ್ವಾಭಿಮಾನಕ್ಕೆ ಹರ್ಟ್ ಆಗಿ ನಾವು ಹೊರಗೆ ಹೋಗಿದ್ದು, ಆಯ್ನಲ್ಲಿ ಹೊರಗೆ ಹೋಗಿದ್ದಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಾನು ಆ್ಯಸ್ ಎ ಪಾರ್ಟಿ ಬಿ ಜೆ ಪಿ ಅಂತ ನಾನು ಎಂದೂ ಟೀಕಾ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಇದು ಮೂಲ ಪಾರ್ಟಿ. ಮತ್ತು ಯಾವಾಗ ಹಿರಿಯರು ಇಲ್ಲೇ ರಾಜ್ಯ ನಾಯಕರು ಕರೆದಿದ್ರು ಮತ್ತೊಂದಾಗಿದ್ರೆ ಬೇರೆ, ರಾಷ್ಟ್ರೀಯ ವರಿಷ್ಠರೇ ಕರೆದು ಇಲ್ಲ ನಿಮಗೇನು ಗೌರವ ಕೊಡಬೇಕೋ ಕೊಡ್ತೀವಿ ಅಂತ ಹೇಳಿದ ಮೇಲೆ ನನ್ನ ಪಾರ್ಟಿ ಮತ್ತೆ ಪುನರ್ ಸೇರ್ಪಡೆ ಆಗಿದೆ. ಹೀಗಾಗಿ ಅವತ್ತು ನಾ ಯಾವುದು ಕಂಡೀಷನ್ ಪುಟಪ್ ಮಾಡಿಲ್ಲ, ಅವರು ಏನು ಹೇಳಿಲ್ಲ, ಮುಂದೆ ನೋಡೋಣ ಏನಿಲ್ಲ, ಏನು ಜವಾಬ್ದಾರಿ ಕೊಡ್ತಾರೆ ಅದು ಮಾಡ್ತೀನಿ ಅಷ್ಟೇ. ಜೋಶಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ನೋಡಿ, ನಾನು ಯಾವುದೇ ವೈಯಕ್ತಿಕವಾದಂಥ ವ್ಯಕ್ತಿಗಳ ಬಗ್ಗೆ, ವೈಯಕ್ತಿಕವಾದಂಥ ಇದ್ರ ಬಗ್ಗೆ, ಪಕ್ಷದ ಒಂದು ಪಕ್ಷದ ಕಾರ್ಯಕರ್ತನಾಗಿ ಕಮಿಟೆಡ್ ಆಗಿ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತೀನಿ. ನೋಡಿ, ಅದು ಎಲ್ಲಿ ಯಾವ ಫೋರಂದಲ್ಲಿ ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಆದರೆ ಪಕ್ಷದ ಒಂದು ಚಟುವಟಿಕೆ ಬಂದಾಗ, ಕೆಲಸ ಬಂದಾಗ, ಮತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಮೂರನೇ ಸಲ ಆಯ್ಕೆ ಆಗಬೇಕಾಗಿದೆ, ಅದಕ್ಕೇನು ಪ್ರಯತ್ನ ಮಾಡಬೇಕು, ನಮ್ದೇನು ಕಾಂಟ್ರಿಬ್ಯೂಷನ್ನು, ಅದೆಲ್ಲವನ್ನು ಒಬ್ಬ ಪಕ್ಷದ ಕಾರ್ಯಕರ್ತನ ನಾ ಮಾಡಲಿಕ್ಕೆ ತಯಾರಿ. ಈಗ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪತ್ತೆ, ಹಾಲಿ ಸಂಸದರು ತಪ್ಪತ್ತೆ, ಆದ್ರೆ ಇವ್ರ ಹೆಸರು ಮುನ್ನೆಲೆಗೈತೆ ಸರ್, ಹಿಂಗಾಗಿ ಎಲ್ಲೋ ಒಂದ್ ಕಡೆ ಧಾರವಾಡಕ್ಕೆ ಸಕ್ರೆ ಫೈನಲ್ ಅಂತ. ಅಲ್ಲ, ಅದಕ್ಕೆ ನಾನು ವೈಯಕ್ತಿಕವಾದಂತ ಅಭ್ಯರ್ಥಿಗಳ ಬಗ್ಗೆ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಓವರ್ಆಲ್ ಪಕ್ಷ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾ ಬದ್ರಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.